निखिल कुमार स्वामी वर्सेस सीपी योगेश्वर। मैडम निखिल कुमार स्वामी 200% गेल्तारे अदर बग्गे संशय पड़ोदे बेकागिल्ल। हेगे हेल्तीरा अंदरे नोडि ई क्षेत्रक्के नम्म देवेगौड़ साहेबरागली कुमारण आगली बेजान कोळिगेगळिदावे मैडम ಇದು ಇಟ್ಕೊಂಡು ನಾವು ಕೇಳಬಹುದು ಅಟ್ಲೀಸ್ಟ್ ನಮ್ಗೆ ಕೇಳೋಕೆ ಒಂದು ಚಾನ್ಸ್ ಇದೆ ಕಾಂಗ್ರೆಸ್ ಅವರು ಯಾವ ಮಕ ಎತ್ಕೊಂಡು ಬಂದು ಇಲ್ಲಿ ಕೇಳ್ತಾರೆ ಓಟ್ ಅಂತ ನನಗೆ ಹೇಳಿ ಏನಂತ 500 ಇವಾಗ 500 ಕೋಟಿ ಅದೇನು ಅನುದಾನ ಅದು ಬೇರೆ ಹೇಳಿಕೊಳ್ಳಕ್ಕೆ ಮಾತ್ರ ಬಿಳುಗಳೆ ಆಗುತ್ತಾ ಬೆಂಗಳೂರು ರಸ್ತೆಗಳಲ್ಲಿ ರಸ್ತೆ ಆಗೋದು ಒಂದು ಕಡೆ ಇರಲಿ ಗುಂಡಿ ಮುಚ್ಚೋ ಯೋಗ್ಯತೆ ಇಲ್ಲ ಇವರಿಗೆ ಇಡೀ ಕರ್ನಾಟಕ ಹಾಳಾಗೋಗಿದೆ ಇಡೀ ಕರ್ನಾಟಕ ದ್ವೀಪ ಆಗೋಗಿದೆ ಮುಳುಗೋಯ್ತು ಮಳೆಯಲ್ಲಿ ಯಾರ್ಯಾರು ಏನೇನು ಅನುದಾನ ಕೊಟ್ಟರು ಮೇಡಮ್ ಏನೇನು ಪರಿಹಾರ ಕೊಟ್ಟರು ಜನ ತತ್ತರಿಸ್ತಾ ಹೋಗ್ತಾ ಇದ್ದಾರೆ ಆದರೂ ಅವರು ಏನು ಕಾಳಜಿ ಇಲ್ಲ ಈ ಕ್ಷೇತ್ರದಲ್ಲಿ ಇದ್ದು ಈ ಸೀಟ್ ಇಷ್ಟೊಂದು ಇಂಪಾರ್ಟೆಂಟ್ ಯಾಕೆ ಇದು ರಾಜಕೀಯ ದ್ವೇಷದ ರಾಜಕೀಯ ಮಾಡೋಕ್ಕೋಸ್ಕರ ಇದು ಇವಾಗ ನಾವು ಗ್ರಾಮಾಂತರದಲ್ಲಿ ಅವರು ತಮ್ಮನ್ನ ಸೋಲಿಸಿದ್ವಲ್ಲ ಆ ಒಂದು ದ್ವೇಷ ತೀರಿಸ್ಕೊಳ್ಳೋಕೆ ಇಷ್ಟೊಂದು ಸರ್ಕಸ್ ಮಾಡ್ತಾ ಇರೋದು ಆದರೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಗೆಲ್ಲಲ್ಲ ಬರ್ದಿಟ್ಕೊಳ್ಳಿ ಎಲ್ಲೋ ಅಲ್ಪಸಂಖ್ಯಾತರ ಮತ ಜಾಸ್ತಿ ಬೀಳುತ್ತೆ ಅನ್ನುವಂಥ ಮಾತಿದೆ ಕಾಂಗ್ರೆಸ್ಗೆ ಜಾಸ್ತಿ ಅಂದರೆ ಎಷ್ಟು ಬೀಳ್ಬೋದು ಮೇಡಮ್ ಇವಾಗ 35,000 ಓಟ್ಗಳಿದ್ದಾವೆ ಆಯಿತು 20,000 ಬೀಳಲಿ 25,000 ಬೀಳಲಿ 10,000 ನಮ್ಗೆ ಬಂದರೆ ಬೇಜಾನ್ ಲೀಡ್ ಆಗೋಯ್ತು ಒಕ್ಕಲಿಗರ ಓಟ್ 1.5 ಲಕ್ಷ ಐತೆ ನೆನಪಿರಲಿ 1.5 ಲಕ್ಷ ಆಯ್ತಾ ಒಕ್ಕಲಿಗರು ಯಾವತ್ತು ದೇವೇಗೌಡರಿಗೆ ಕೈ ಬಿಟ್ಟಿಲ್ಲ ಬಿಡೋದು ಇಲ್ಲ ಇದರಲ್ಲಿ 70% ನಮ್ಗೆ ಬಂದುಬಿಟ್ರೆ ಲೆಕ್ಕಾಚಾರ ಎಲ್ಲೋಗುತ್ತೆ ಇವರೆಲ್ಲ ಗಿರಿಕಿ ಹೊಡ್ಕೊಂಡು ಬಿದೋಗ್ತಾರೆ ಯಾವುದೇ ಕಾರಣ ಮೇಡಮ್ ಭಾರಿ ಲೀಡಲ್ಲಿ ಗೆಲ್ತೀವಿ ಗೆಲ್ಲೋದಂತೂ ಪಕ್ಕ ಯಾವುದೇ ಕಾರಣ ಇವ್ರು ಏನೇ ಸರ್ಕಸ್ ಮಾಡಲಿ ದುಡ್ಡಿನ ಹೊಳೆ ಹರಿದು ಬಿಡಲಿ ಆದರೂ ನಿಖಿಲ್ ಕುಮಾರಸ್ವಾಮಿ ಗೆಲ್ಲೋದು ಪಕ್ಕ ಕಾಂಗ್ರೆಸ್ನ ಗ್ಯಾರಂಟಿ ಏನಾದರೂ ವರ್ಕ್ ಆಗ್ಬೋದಾ ಏನು ಗ್ಯಾರಂಟಿ ಮೇಡಮ್ ಯಾವ ಗ್ಯಾರಂಟಿ ಮೇಡಮ್ ಗೃಹಲಕ್ಷ್ಮಿ ಈ 4 ತಿಂಗಳಿಂದ ಎಷ್ಟು ಸಲ ಬಂದಿದೆ ಒಂಚೂರು ಲೆಕ್ಕ ತೋರಿಸಿ ಯುವನಿಧಿ ಯಾರ್ಯಾರಿಗೆ ಬಂದಿದೆ ಅಂತ ಲೆಕ್ಕ ತೋರಿಸ್ಲಿ ಕಾಂಗ್ರೆಸ್ದವರು ಯುವನಿಧಿ ಎಲ್ಲಿ ಬಂದಿದೆ ಆಯಿತಾ ಇವಾಗ ಈ ಶಕ್ತಿ ಯೋಜನೆಗೆ ಮಟ್ಟ ಹಾಕ ಕುಂತವ್ರೆ ಇನ್ನು ಯಾವ ಗ್ಯಾರಂಟಿ ಮೇಡಮ್ ಇನ್ನು ಉಳಿದಿರೋ ಗ್ಯಾರಂಟಿಗಳು ಎಲ್ಲಿದ್ದಾವೆ ಈ ಗ್ಯಾರಂಟಿ ಚಕ್ಕರಲ್ಲಿ ನಮ್ಮ ರಕ್ತ ಹೀರ್ತಾ ಇದ್ದಾರೆ ಇವರು ಪೆಟ್ರೋಲ್ ಮೇಲೆ ಬೆಲೆ ಜಾಸ್ತಿ ಮಾಡಿಬಿಟ್ರು ಹಾಲ್ ಮೇಲೆ ಬೆಲೆ ಜಾಸ್ತಿ ಮಾಡಿಬಿಟ್ರು ಈ ಆಲ್ಕೋಹಾಲ್ ಮೇಲೆ ಬೆಲೆ ಜಾಸ್ತಿ ಮಾಡಿಬಿಟ್ರು ಈ ನಮ್ಮ ಸ್ಟ್ಯಾಂಪ್ ಪೇಪರ್ ಮೇಲೆ ಬೆಲೆ ಜಾಸ್ತಿ ಮಾಡಿ ಯಾವ್ದು ಬಿಟ್ಟಿದ್ದಾರೆ ಮೇಡಮ್ ಯಾರಿಗೆ ಜನ ಕೇಳಿದ್ರೆ ಇವ್ರಿಗೆ ಫ್ರೀ ಸ್ಕೀಮ್ ಕೊಡಿ ಅಂತ ಹಾಂ ಯಾರಾದರೂ ಕೇಳಿದ್ದೀರಾ ಇವಾಗ ರೈತರಿಗೆ ಟಿ ಸಿ ಹಾಕ್ಕೊಳ್ಳೋಕ್ಕೆ 2 ಲಕ್ಷ ಎಲ್ಲಿಂದ ತರಬೇಕು ಅವರು ಈ ರೀತಿ ರಕ್ತ ಹೀರೋ ಕೆಲಸ ಮಾಡ್ತಾ ಇದ್ದಾರೆ ಇವಾಗ ಇನ್ನೊಂದು ವಕ್ಫು ಅದು ಬೇರೆ ಎತ್ತವ್ರೆ ಇವಾಗ ಎಲ್ರಿಗೂ ನೋಟಿಸ್ ಕೊಟ್ಬಿಟ್ಟು ಭಯಪಟ್ಟು ವಾಪಸ್ ಯಾಕೆ ತೊಗೊಂಡ್ರಿ ನೀವು ನೋಟಿಸ್ ಕೊಟ್ಮೇಲೆ ವಾಪಸ್ ಯಾಕೆ ತೊಗೊಂಡ್ರಿ ನಿಮ್ಗೆ ಗೊತ್ತಿತ್ತು ಎಲ್ಲ ಉಲ್ಟಾ ಹೊಡಿಯೋದು ಆದರೆ ಹೊರ್ದು ಬಿಟ್ಟಿದೆ ಅದು ನೀವು ಹೋದ್ರಿ ಎಲ್ಲೂ ನಿಮಗೆ 3 ಸೀಟಲ್ಲೂ ಒಂದು ನೀವು ಗೆಲ್ಲ ಚಾನ್ಸ್ ಇಲ್ಲ ಒಪ್ಪನಾಗಿ ಹೇಳ್ತೀವಿ ಓಕೆ ಎಷ್ಟು ವೋಟ್ ಲೀಡಲ್ಲಿ ಗೆಲ್ಸ್ಕೊಂಡ್ಬಿಟ್ಟಿರಾ ಇಲ್ಲಿ ಮೇಡಮ್ ಒಂದು ಹೇಳ್ತೀನಿ ಕೇಳಿ ಲೀಡ್ ಈಸ್ ನಾಟ್ ಇಂಪಾರ್ಟೆಂಟ್ ವಿನ್ನಿಂಗ್ ಈಸ್ ಇಂಪಾರ್ಟೆಂಟ್ ಗೆಲ್ಲಬೇಕು ಗೆಲ್ತೀವಿ ಕನಿಷ್ಠ 5 ರಿಂದ 10,000 ಇಲ್ಲ 20,000 10 ಅಂತೂ ಪಕ್ಕ ಇದಂತೂ ಪಕ್ಕ ಓಕೆ ಸರ್ ಕೊನೆಯದಾಗಿ ಏನು ಹೇಳೋಕೆ ಇಷ್ಟ ಮೇಡಮ್ ಒಳ್ಳೆಯದು ನೀವು ಕೇಳಿದ ಒಳ್ಳೆಯದಾಯಿತು ಇವಾಗ ಕಾಂಗ್ರೆಸ್ದವ್ರ ಮನಸ್ಥಿತಿ ಹೆಂಗಂತ ನಮ್ಮ ಅಲ್ಪಸಂಖ್ಯಾತರ ಮುಸಲ್ಮಾನ್ ಬಾಂಧವರಿಗೆ ತಿಳಿಸ್ಬೇಕು ಆಯಿತಾ ಇವಾಗ ನಾವು ಬಿ ಜೆ ಪಿಗೆ ಏನಂತೀವಿ ಕೋಮವಾದಿಗಳು ಅಂತೀವಿ ನಾವು ಜೆ ಡಿ ಎಸ್ ಬಿ ಜೆ ಪಿಗೆ ಸೇರಿದ ಮೇಲೆ ನಾವು ಬಿ ಜೆ ಪಿ ಅವ್ರು ಸೇರಿಕೊಂಡು ಕೋಮವಾದಿಗಳು ಆಗೋಗಿದ್ದೀವಿ ಓಕೆನಾ ಇದೇ ಯೋಗೇಶ್ವರ್ ಅವರು ಕಾಂಗ್ರೆಸ್ ಹೈಜಾಕ್ ಮಾಡಿದಾರಲ್ಲ ಇವು ಯಾವ ಪಕ್ಷದಿಂದ ಬಂದಿರೋರು ಇಲ್ಲಿಂದ ಹೋಗಿದ ತಕ್ಷಣ ಅಲ್ಲಿ ಧರ್ಮವಾದಿ ಆಗೋದ್ರ ಫುಲ್ ಶುದ್ಧ ಆಗೋದ್ರ ಮೇಡಮ್ ಇದು ಯಾವ ನೀತಿ ಇದು ಇವ್ರದ್ದು ಯಾವ ರೀತಿ ಡಬಲ್ ಪೊಲಿಟಿಕ್ಸ್ ಇದು ಈ ಕಾಂಗ್ರೆಸ್ ಅವ್ರ ಮನಸ್ಥಿತಿ ಹೆಂಗಿದೆ ಯಾರಿಗೆ ಬೇಕಾದರೂ ಯಾವಾಗ ಬೇಕಾದರೂ ತೊಗೊಂಡ್ಬಿಟ್ಟು ಘರ್ ವಾಪಸಿ ಯಾವ ಘರ್ ವಾಪಸಿ ಇದು ಇವ್ರು ಇದ್ದ 15 ವರ್ಷ ಬಿ ಜೆ ಪಿಯಲ್ಲಿ ಒಂದು ಟರ್ಮು ಎಸ್ ಪಿಯಲ್ಲಿ ಇನ್ನೊಂದು ಇಂಡಿಪೆಂಡೆಂಟು ಎಷ್ಟು ಘರ್ಗಳ ಮೇಡಮ್ ಇದು ಘರ್ ವಾಪಸಿ ಅಲ್ಲ ಗೆಸ್ಟ್ ಹೌಸ್ ವಾಪಸಿ ಇದು ಆಯಿತಾ ಇದು ಕಾಂಗ್ರೆಸ್ ಅವರು ಏನು ಮಾಡ್ತಾ ಇದ್ದಾರೆ ಹೆಂಗೆ ಬೆನ್ನಕ್ಕೆ ಮುಸ್ಲಿಮ್ಸ್ಗೆ ಬೆನ್ನಕ್ಕೆ ಚೂರಿ ಹಾಕ್ತಾರೆ ಮುಸ್ಲಿಮ್ಸ್ಗೆ ಹೆಂಗೆ ಬಳಸ್ಕೊಳ್ತಾರೆ ಯಾವ ರೀತಿ ದ್ರೋಹ ಮಾಡ್ತಾರೆ ಯಾವ ರೀತಿ ಮಕ್ಮಲ್ ಟೋಪಿ ಮುಸಲ್ಮಾನ್ಗೆ ಹಾಕ್ತಾರೆ ಅಂತ ಕಾಂಗ್ರೆಸ್ ಅವರು ತಮ್ಮ ನಮ್ಮ ಮುಸ್ಲಿಮ್ಸ್ ತಿಳ್ಕೊಬೇಕು ಇವಾಗ ತಕೊಂಡು ಬಂದು ಸುರೇಶ್ ಅವ್ರಿಗೆ ನಿಲ್ಲಿಸ್ಬೋದಾಗಿತ್ತು ಆವಾಗ ಏನೋ ಒಂದು ಟಕ್ಕರಿ ಇರ್ತಿತ್ತು ಇದೇ ಬಿ ಜೆ ಪಿ ಕೋಮವಾದಿ ಪಕ್ಷದಿಂದ ತೊಗೊಂಡು ಬಂದು ಇವಾಗ ನೀವು ಅಭ್ಯರ್ಥಿ ಮಾಡ್ಕೊಂಡಿದ್ದೀರೋ ನಿಮಗೆ ಯಾವ ನೈತಿಕತೆ ಇದೆ ಹೇಳಿ ನಮ್ಮ ಮುಸ್ಲಿಂ
ನಮ್ಮ ಮುಸ್ಲಿಂ ಜನಾಂಗ ಅರ್ಥ ಮಾಡ್ಕೋಬೇಕಿದು. ಇವರು ಯಾವತ್ತು ಬೇರೆ ಬ್ರದರ್ಸ್ ಬ್ರದರ್ಸ್ ಅಂತ ಮುಸ್ಲಿಮ್ಸ್ಗೆ ಅಳ್ಳಕ್ಕೆ ತಳ್ಳೋಂಥ ಕೆಲಸ ಮಾಡೋದು ಮಾತ್ರ. ಯಾವತ್ತು 1947 ಇಂದ ಇಲ್ಲಿವರೆಗೂ ನಮಗೆ ಏನು ಉದ್ಧಾರ ಮಾಡಿಲ್ಲ ಮೇಡಮ್. ನಾವು ಎಲ್ಲಿದ್ದೀವೋ ಅಲ್ಲೇ ಇದ್ದೀವಿ. ಇಷ್ಟು ಮೆಜಾರಿಟಿ ಇದ್ದರೂ ಒಬ್ಬ ಮುಸ್ಲಿಂ ಅಲ್ಪಸಂಖ್ಯಾತರಿಗೆ ನೀವೇನಾದರೂ ಡಿ ಸಿ ಎಂ ಕೊಟ್ಟಿದ್ದೀರಾ, ಫೈನಾನ್ಸ್ ಮಿನಿಸ್ಟರ್ ಕೊಟ್ಟಿದ್ದೀರಾ, ಇಲ್ಲ ಹೋಮ್ ಮಿನಿಸ್ಟರ್ ಕೊಟ್ಟಿದ್ದೀರಾ, ಯಾವ ಖಾತೆ ಕೊಟ್ಟಿದ್ದೀರಿ, ಯಾವುದೋ ಕೆಲಸಕ್ಕೆ ಬರಬಾರ್ದಿರೋ ಖಾತೆ ವಕ್ಫು ಮೈನಾರಿಟಿ ಕೊಟ್ಕೊಂಡಿದ್ದೀರಿ. ನೀವು ಇವಾಗ ಮುಸ್ಲಿಂ ಪರ ಮುಸ್ಲಿಂ ಪರ ಮುಸ್ಲಿಮ್ಸ್ಗೆ ಏನು ತಾನೇ ಇಲ್ಲಿವರೆಗೂ ಮಾಡಿದ್ದೀರಿ ತೋರಿಸಿ. ಕೊನೆಯದಾಗಿ ಏನು ಹೇಳೋಕೆ ಇಷ್ಟಪಡ್ತೀರಿ? ಕೊನೆಯದಾಗಿ ಒಂದೇ ಒಂದು, ನಮ್ಮ ಮುಸ್ಲಿಂ ಜನಾಂಗ ಅರ್ಥ ಮಾಡ್ಕೋಬೇಕು, ಯಾವುದೇ ಕಾರಣಕ್ಕೂ ಗೆಲ್ಲೋದು ನಿಖಿಲ್ ಕುಮಾರಸ್ವಾಮಿನೇ. ಇದರಲ್ಲಿ ನೀವು ಭಾಗಿಯಾಗಿರಿ. ನೋಡಿ, ಗೆದ್ದ ಮೇಲೆ ನಿಮ್ಮ ಒಂದು ಪರ್ಸೆಂಟು ನಿಮ್ಮ ಓಟ್ ಇಲ್ಲ ಅಂದರೆ ನಾಳೆ ಯಾವ ಮಕ್ಕ ಎತ್ಕೊಂಡು ಬಂದು ಮಾತಾಡ್ತೀರಿ? ಇವಾಗ ಎರಡು ಕಡೆ ಎಂ ಪಿನೂ ನಮ್ಮವರೇ, ಒಬ್ಬ ಬಿ ಜೆ ಪಿ ಎಂ ಪಿ, ಒಬ್ಬ ಸೆಂಟ್ರಲ್ ಮಿನಿಸ್ಟರ್ ಕುಮಾರಣ್ಣ. ನಿಮಗೆ ಇಲ್ಲಿಂದ ಏನಾದರೂ ಕೆಲಸ ಆಗಬೇಕಂದ್ರೆ ಅವ್ರ ಹತ್ರ ನೀವು ಹೋಗಲೇಬೇಕು. ನೀವು ಓಟೇ ಮಾಡ್ದಂಗೆ ಸಪೋರ್ಟೇ ಮಾಡ್ದಂಗೆ ಅವ್ರ ಹತ್ರ ಯಾವ ಸಪೋರ್ಟ್ ಬಯಸ್ಕೊಂಡು ನೀವು ಹೋಗ್ತೀರಿ, ಯಾವ ಮಕ ಎತ್ಕೊಂಡು ಹೋಗ್ತೀರಿ? ದಯವಿಟ್ಟು ಅರ್ಥ ಮಾಡಿಕೊಂಡು ಕಾಂಗ್ರೆಸ್ ಕಲರ್ ಕಲರ್ ಮಾತಿಗೆ ಮರಳಾಗ್ದಂಗೆ ಜೆ ಡಿ ಎಸ್ಗೆ ಓಟ್ ಮಾಡಿ, ಮುಂದೆ ನಿಮಗೆ ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.